ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುವ ಮೊದಲು ಇಂತಹ ಕೆಲವು ಚಿಹ್ನೆಗಳನ್ನು ನೀಡುತ್ತಾಳೆ ಸಂಪತ್ತು ಮತ್ತು ಐಷಾರಾಮಿಗಳಲ್ಲಿ ಹೆಚ್ಚಳವಿದೆ ಹಿಂದೂ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತು ಸೌಕರ್ಯ ಮತ್ತು ವೈಭವ ಐಷಾರಾಮಿ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಒಬ್ಬ ವ್ಯಕ್ತಿಯೊಂದಿಗೆ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗಿದ್ದರೆ ಅವನ ಜೀವನದಲ್ಲಿ ಎಂದಿಗೂ ಸೌಕರ್ಯಗಳಿಗೆ ಮತ್ತು ಸಂಪತ್ತಿನ ಕೊರತೆಯಿಲ್ಲ ಎಂದು ನಂಬಲಾಗಿದೆ ಸಂಪತ್ತು ಮತ್ತು ಸಂತೋಷದ ದೇವತೆಯಾದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎಂಬುದಕ್ಕೆ ವ್ಯಕ್ತಿಯು ಕೆಲವು ಚಿಹ್ನೆಗಳನ್ನು ಪಡೆಯಲು ಪ್ರಾರಂಭಿಸುತ್ತಾನೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ಲಕ್ಷ್ಮೀ ದೇವಿಯು ಹೇಗೆ ಮತ್ತು ಯಾವಾಗ ಶುಭ ಚಿಹ್ನೆಗಳನ್ನು ನೀಡುತ್ತಾಳೆ ಎಂದು ತಿಳಿಯೋಣ ಒಂದು ಹಿಂದೂ ಧರ್ಮದ ಪೌರಾಣಿಕ ನಂಬಿಕೆಗಳ ಪ್ರಕಾರ ಗೂಬೆಯು ಲಕ್ಷ್ಮೀ ದೇವಿಯ ವಾಹನವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಇದ್ದಕ್ಕಿದ್ದಂತೆ ಎಲ್ಲೋ ಗೂಬೆಯನ್ನು ಕಂಡರೆ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ನಿಮ್ಮ ಮನೆಯಲ್ಲಿ ನೆಲೆಸಲಿದ್ದಾಳೆ ಎಂಬುದರ ಸಂಕೇತವಾಗಿದೆ ಎರಡು ತಾಯಿ ಲಕ್ಷ್ಮಿ ಶುಚಿತ್ವವನ್ನು ತುಂಬಾ ಪ್ರೀತಿಸುತ್ತಾಳೆ ಸದಾ ಸ್ವಚ್ಛತೆ ಇರುವ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ ಸ್ವಚ್ಛತೆಗೆ ಬಳಸುವ ಪೊರಕೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಬೆಳಿಗ್ಗೆ ಬೇಗನೆ ಮನೆಯಿಂದ ಹೊರಡುವಾಗ ಪೊರಕೆಯನ್ನು ಗುಡಿಸುವುದು ಸಾಮಾನ್ಯವಾಗಿ ಕಂಡು ಬಂದರೆ ಅದು ಶುಭ ಸಂಕೇತವಾಗಿದೆ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ಆಶೀರ್ವಾದವನ್ನು ನೀಡಲಿದ್ದಾಳೆ ಎಂದು ನಂಬಲಾಗಿದೆ ಮೂರು ಶಂಖವನ್ನು ಅತ್ಯಂತ ಪವಿತ್ರವಾದ ವಿಷಯವೆಂದು ಪರಿಗಣಿಸಲಾಗುತ್ತದೆ ಎಲ್ಲ ದೇವ ದೇವತೆಗಳ ಆರಾಧನೆ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಶಂಕದ ಆರಾಧನೆ ಮತ್ತು ಶಂಕ ಓದುವುದು ಅವಶ್ಯಕ ವಿಷ್ಣು ದೇವ ಮತ್ತು ತಾಯಿ ಲಕ್ಷ್ಮಿಗೆ ಶಂಕವು ತುಂಬಾ ಪ್ರಿಯವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಬೆಳಿಗ್ಗೆ ಬೇಗನೆ ಎಚ್ಚರಗೊಂಡು ನೆರೆಹೊರೆಯಲ್ಲಿ ಶಂಖದ ಶಬ್ದವನ್ನು ಕೇಳಿದರೆ ಅದು ತುಂಬಾ ಶುಭ ಸಂಕೇತವಾಗಿದೆ ಮುಂಜಾನೆ ಶಂಖವನ್ನು ಕೇಳುವುದು ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ನಿಮ್ಮ ಮನೆಗೆ ಆಗಮಿಸಲಿದ್ದಾಳೆ ಎಂಬುವುದರ ಸಂಕೇತವಾಗಿದೆ ನಾಲ್ಕು ಕಬ್ಬಿನ ರಸವನ್ನು ನೈವೇದ್ಯ ಮಾಡಿ ಅಭಿಷೇಕ ಮಾಡುವುದರಿಂದ ದೇವರು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾರೆ ಮತ್ತು ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಬೆಳಿಗ್ಗೆ ಮೊದಲು ಕಬ್ಬನ್ನು ನೋಡಿದರೆ ಆ ವ್ಯಕ್ತಿಯು ಶೀಘ್ರದಲ್ಲೇ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಿ ಐದು ವ್ಯಕ್ತಿಯ ನಡವಳಿಕೆಯಲ್ಲಿ ಹಠಾತ್ ಬದಲಾವಣೆಗಳು ಬರಲು ಪ್ರಾರಂಭಿಸಿದಾಗ ಅಂದರೆ ವ್ಯಕ್ತಿಯ ಮನಸ್ಸು ಸಂತೋಷವಾಗಲು ಪ್ರಾರಂಭಿಸುತ್ತದೆ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗ ತೊಡಗುವುದು ಸ್ಥಗಿತಗೊಂಡ ಕೆಲಸವು ಯಶಸ್ವಿಯಾಗಲು ಪ್ರಾರಂಭಿಸಿದರೆ ಮತ್ತು ಕೆಲಸದಲ್ಲಿ ಅಡೆತಡೆಗಳು ನಿವಾರಣೆಯಾಗಲು ಪ್ರಾರಂಭಿಸಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ನೆಲೆಸಲಿದ್ದಾಳೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಆರು ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ರಂಧ್ರದಲ್ಲಿ ಹಾವು ಕುಳಿತಿರುವುದನ್ನು ನೋಡಿದರೆ ಅದು ಹಠಾತ್ ಧನಲಾಭದ ಸಂಕೇತವಾಗಿದೆ ವಿವಾಹಿತ ಮಹಿಳೆಯು ತನ್ನ ಕನಸಿನಲ್ಲಿ ಶೃಂಗಾರ ಮಾಡುವುದನ್ನು ನೋಡಿದರೆ ವ್ಯಕ್ತಿಯು ಶೀಘ್ರದಲ್ಲೇ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾನೆ ಎಂದು ಸೂಚಿಸುತ್ತದೆ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಮರವನ್ನು ಏರುತ್ತಿರುವುದನ್ನು ನೋಡಿದರೆ ಅದು ಆರ್ಥಿಕ ಲಾಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಕನಸಿನಲ್ಲಿ ಜೇನುಗೂಡು ಕಂಡರೆ ಅದು ಆರ್ಥಿಕ ಲಾಭದ ಸಂಕೇತವಾಗಿದೆ ಏಳು ಲಕ್ಷ್ಮೀದೇವಿಯ ದೇವಿಯ ಆಗಮನದ ಸಮಯದಲ್ಲಿ ದೀಪಗಳ ಬೆಳಕು ಪ್ರಕಾಶಮಾನವಾಗಲು ಪ್ರಾರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ಪೂಜಾ ಕೋಣೆಯಲ್ಲಿ ದೀಪದ ಬೆಳಕು ಇದ್ದಕ್ಕಿದ್ದಂತೆ ಹೆಚ್ಚಾಗಲು ಪ್ರಾರಂಭಿಸಿದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎಂಟು ಲಕ್ಷ್ಮೀದೇವಿಯ ಆಗಮನದ ಸಮಯದಲ್ಲಿ ಇಡೀ ವಾತಾವರಣವು ಪರಿಮಳಯುಕ್ತವಾಗಿರುತ್ತದೆ ಲಕ್ಷ್ಮೀದೇವಿಯನ್ನು ಪೂಜಿಸಿದ ನಂತರ ನಿಮ್ಮ ಮನೆಯು ಇದ್ದಕ್ಕಿದ್ದಂತೆ ಸುಗಂಧದಿಂದ ತುಂಬಿದ್ದರೆ ಇದು ಮಂಗಳಕರ ಸಂಕೇತವು ಆಗಿರಬಹುದು ಒಂಬತ್ತು ಕನಕಾಧಾರಾ ಸ್ತೋತ್ರ ಮತ್ತು ಶ್ರೀ ಸೂಕ್ತವನ್ನು ಪ್ರತಿದಿನ ಪಠಿಸುವ ಆ ಮನೆಗಳಿಗೆ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವತೆ ಖಂಡಿತವಾಗಿಯೂ ಭೇಟಿ ನೀಡುತ್ತಾರೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ಈ ಮನೆಯ ಸದಸ್ಯರ ಮೇಲೆ ಉಳಿಯುತ್ತದೆ ಹತ್ತು ಲಕ್ಷ್ಮೀ ದೇವಿ ಬರುವ ಮನೆಯಲ್ಲಿ ಆ ಮನೆಯ ಸದಸ್ಯರ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಆ ಜನರು ಕಡಿಮೆ ಹಸಿವನ್ನು ಅನುಭವಿಸುತ್ತಾರೆ ಮತ್ತು ಕಡಿಮೆ ಆಹಾರವು ಸಾಕಾಗುತ್ತದೆ ಈ ಜನರು ಔಷಧಗಳು ಮತ್ತು ಮಾಂಸಾಹಾರದಿಂದ ದೂರ ಉಳಿಯಲು ಪ್ರಾರಂಭಿಸುತ್ತಾರೆ ಹನ್ನೊಂದು ತುಳಸಿ ಗಿಡದ ಬಳಿ ಹಲ್ಲಿ ನಡೆಯುವುದನ್ನು ನೀವು ಕಂಡರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಪಡೆಯುತ್ತಾನೆ ಹನ್ನೆರಡು ನಿಮ್ಮ ಮನೆಯ ಗೋಡೆಗಳು ಅಥವಾ ಚಾವಣಿಯ ಮೂಲೆಯಲ್ಲಿ ಹಕ್ಕಿ ಗೂಡು ಮಾಡಿದರೆ ಅದನ್ನು ಅತ್ಯಂತ ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಇದರೊಂದಿಗೆ ವ್ಯಕ್ತಿಯ ಪ್ರತಿಯೊಂದು ಕೆಲಸವು ಅತ್ಯಂತ ತ್ವರಿತವಾಗಿ ಮತ್ತು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತದೆ ಮತ್ತು ವ್ಯಕ್ತಿಯು ಅಪಾರ ಸಂಪತ್ತನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಹದಿಮೂರು ಮನೆಯಲ್ಲಿ ಯಾರಾದರೂ ಮೂರು ಹಲ್ಲಿಗಳನ್ನು ಒಟ್ಟಿಗೆ ನೋಡಿದರೆ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ನಿಮ್ಮ ಮೇಲೆ ವಿಶೇಷ ಅನುಗ್ರಹವನ್ನು ಹೊಂದಲಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಇದ್ದಕ್ಕಿದ್ದಂತೆ ನೀವು ಅನೇಕ ಸ್ಥಳಗಳಿಂದ ಹಣವನ್ನು ಸ್ವೀಕರಿಸಲು ಪ್ರಾರಂಭಿಸುತ್ತೀರಿ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು